ಉದ್ಯಮಿಗೆ 50 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ FIR ದಾಖಲಾಗಿರುವಂತದ್ದು. ಎಸ್ ಬರೋಬ್ಬರಿ 50 ಕೋಟಿಗೆ ಏನು ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂತಹ ಆರೋಪದ ಸುಳಿಯಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಲುಕಾಕೊಂಡಿದ್ದಾರೆ. ಎಸ್ ಉದ್ಯಮಿಗೆ ಜೀವ ಬೆದರಿಕೆ, ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ FIR ದಾಖಲು. ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರಿಗೆ 50 ಕೋಟಿ ರೂಪಾಯಿ ಬೇಡಿಕೆಯನ್ನ ಇಟ್ಟು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಉದ್ಯಮಿ ವಿಜಯ್ ಟಾಟಾ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅಮೃತ್ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ದಾಖಲಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ರಮೇಶ್ ಗೌಡ ಕೂಡ ತಮ್ಮಿಂದ ಹಣ ಬೇಡಿಕೆ ಇಟ್ಟಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಆರೋಪವನ್ನು ಮಾಡಿದ್ದಾರೆ. ಇಬ್ಬರು ಜನಪ್ರತಿನಿಧಿಗಳಿಂದ ತಮ್ಮನ್ನ ಹಾಗೂ ತಮ್ಮ ಕುಟುಂಬದವರನ್ನ ಕಾಪಾಡಬೇಕು ಅಂತ ಕೂಡ ಪೊಲೀಸರಿಗೆ ಮನವಿಯನ್ನ ಮಾಡಿದ್ದಾರೆ. ವಿಜಯ್ ಟಾಟಾ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯನವರು ಏನೇನೆಲ್ಲ ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಗೊತ್ತಿದೆ. ಈಗ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಈಗ FIR ದಾಖಲಾಗಿದೆ. ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವನ ಬಗ್ಗೆ ನಾನೇ ಚರ್ಚೆ ಮಾಡಬೇಕು, ನನಗೆ ಸಂಬಂಧ ಇಲ್ಲದೆ ಇರೋನು ಯಾವ ಕೊಟ್ಕೊಂಡವ್ರೆ, ಯಾರು ಕೊಡ್ಸೋವ್ರೆ, ಏನು ಅನ್ನೋದಿಲ್ಲ. ಆಮೇಲೆ ಚರ್ಚೆ FIR ಆಗ್ಲಿ ಬನ್ನಿ, ಎಲೆಕ್ಷನ್ಗೆ 50 ಕೋಟಿ ಬೇಕು ಉಪಚುನಾವಣೆ. ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ ಯಾವ ಬೀದಿ ಲೋಕ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ? ನಾನು ಬನ್ನಿ, ಅಲ್ಲಿ ನನಗೇನು ಸಂಬಂಧ, ಯಾರು ಅವನ ಬಗ್ಗೆ ನಾನೇ ಚರ್ಚೆ ಮಾಡಬೇಕು, ನನಗೆ ಸಂಬಂಧ ಇಲ್ಲದೆ ಇರೋನು ಯಾವ ಕೊಟ್ಕೊಂಡವ್ರೆ, ಯಾರು ಕೊಡ್ಸೋವ್ರೆ, ಏನು ಅನ್ನೋದಿಲ್ಲ. ಆಮೇಲೆ ಚರ್ಚೆ FIR ಆಗಲಿ ಬನ್ನಿ, ಎಲೆಕ್ಷನ್ಗೆ 50 ಕೋಟಿ ಬೇಕು ಉಪಚುನಾವಣೆ. ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ ಯಾವ ಬೀದಿ ಲೋಕ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ? ನಾನು ಬನ್ನಿ, ಅಲ್ಲಿ ನನಗೇನು ಸಂಬಂಧ, ಯಾರು ಅವನ ಬಗ್ಗೆ ನಾನೇ ಚರ್ಚೆ ಮಾಡಬೇಕು, ನನಗೆ ಸಂಬಂಧ ಇಲ್ಲದೆ ಇರೋನು ಯಾವ ಕೊಟ್ಕೊಂಡವ್ರೆ, ಯಾರು ಕೊಡ್ಸೋವ್ರೆ, ಏನು ಅನ್ನೋದಿಲ್ಲ. ಆಮೇಲೆ ಚರ್ಚೆ FIR ಆಗಲಿ ಬನ್ನಿ, ಎಲೆಕ್ಷನ್ಗೆ 50 ಕೋಟಿ ಬೇಕು ಉಪಚುನಾವಣೆ. ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ ಯಾವ ಬೀದಿ ಲೋಕ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ? ನಾನು ಬನ್ನಿ, ಅಲ್ಲಿ ಬೀದಿ ಲೋಗುವಂತಹ ನಾಯಿ ನರಿಗಳಿಗೆ ಹೇಳಿಕೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. FIR ಆದರೆ FIR ಹಾಕೊಳ್ಳಿ ಬಿಡಿ, ನಾನೇನು ಮಾಡಲಿ, ಸಂಬಂಧನೇ ಇಲ್ಲದೇ ಇರುವಂತಹ ವ್ಯಕ್ತಿ ಹೋಗಿ ನನ್ನ ಮೇಲೆ ಏನು FIR ದಾಖಲಿಸ್ತಾರೆ, ಇದೆಲ್ಲ ರಾಜಕೀಯ ಷಡ್ಯಂತ್ರ, ಇದ್ರ ಬಗ್ಗೆ ನಾನು ಹೇಳಿಕೆ ಕೊಡುವಂತಹ ಅವಶ್ಯಕತೆ ಇಲ್ಲ, ಅನಗತ್ಯವಾಗಿ ನಾನು ಸುಖ ಸುಮ್ಮನೆ ಹೇಳಿಕೆಗಳನ್ನು ಕೊಡುವುದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಗಮನಿಸಬಹುದು. ಒಂದು ಕಡೆ FIR ಕಾಪಿ ಏನೇನೆಲ್ಲ ಅದರಲ್ಲಿ ಮೆನ್ಷನ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬಹುದು. ಚನ್ನಪಟ್ಟಣ ಉಪಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಫಿಕ್ಸ್ ಆಗಿತ್ತು. ಉಪಚುನಾವಣೆ ಪ್ರತಿಷ್ಠೆಯ ವಿಷಯ ಆಗಿದ್ದರಿಂದ 50 ಕೋಟಿ ರೂಪಾಯಿ ಹೊಂದಿಸಬೇಕಾಗಿತ್ತು. ಹಣ ಹೊಂದಿಸಿ ಕೊಡದೇ ಇದ್ರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ. ನೀನು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸೋದಷ್ಟೇ ಅಲ್ಲ, ನೀನಿಲ್ಲಿ ಬದುಕೋದು ಕೂಡ ಕಷ್ಟ ಆಗುತ್ತೆ ಅಂತ JDSನ ರಾಜ್ಯಾಧ್ಯಕ್ಷ ಆಗಿರೋ ಕಾಲದಲ್ಲಿ ಬೆದರಿಕೆಯನ್ನ ಹಾಕಿದ್ರು ಅಂತ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ.